ಸ್ನೇಹಿತರೆ ಕಲಾ ಮಾಧ್ಯಮದ ವಿಡಿಯೋಸ್ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ನಮಗೂ ಕೊಬ್ಬು ಆಗು ಸೆಟ್ ಡೂಮು 45,000 ರೂಪಾಯಿ ಡೂಮು ಹೊಡಕ್ ಮಾಡ್ದಾಕಯ್ಯ ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ ನಾವು 9 ಗಂಟೆ ಕಾರಲ್ಲಿ ಬರ್ತೀನಿ ಹೌಸ್ಫುಲ್ ಬೋರ್ಡ್ ಆಗಿ ಮ್ಯಾಟ್ನಿಗೆ ಮಳೆಯಲ್ಲಿ ನಿಂತ್ಕೊಂಡಿದ್ದಾರೆ. ಸೋಮಶೇಖರ್ಗೆ ಬೈದು ಬೋಳಿ ಮಗನೇ 36 ಸರಡಿ ತೆಗೆದಿದೆ ಇಲ್ಲಿ ನನಗೆ ಎಕಡ ತೊಂದರೆ ಹೊಡೆದಿಲ್ಲ ಆ ಅಪ್ಪ ಟಿಫನ್ ಮಾಡಿಲ್ವ ಅಂತ ಕೇಳ್ತಾರೆ. ಹಾಂ ನನಗೆ ಬಟ್ಟೆ ಹೊರದೋಗಿದೆ ನನ್ನ ಕೈಲಿ ಆಗಲ್ಲ ನೀನು ನೀನು 16 ಸರಡಿ ತಗೊಂಬ ನಾನು ಡಬ್ಬಿಂಗ್ ಮಾಡ್ತೀನಿ. ನಾನೇನು ಕೇಳಿಲ್ಲ ನನ್ನ ಪಿಕ್ಚರ್ ಸೂಪರ್ ಹಿಟ್ ಅವ್ರ ಪಿಕ್ಚರ್ ಫ್ಲಾಪ್. ಅಂಜದ ಗಂಡು ಮಾಡಿದ ತಕ್ಷಣ 6 ಸಾಂಗು 6 ಫೈಟ್ 30 ಡೇಸಲ್ಲಿ ಮುಗಿಸ್ 6 ಸಾಂಗು 6 ಫೈಟ್ ಒಂದು ಶಾಟ್ ಬೆಂಗಳೂರು ಇಲ್ಲ ಮೈಸೂರು ಸೆಟ್ ಮುಕ್ಕಿದ ಪೂರ್ತಿ ಮರ್ಕ್ಯಾರ ಪೂರ್ತಿ ಮರ್ಕ್ಯಾರ ಮೈಸೂರು ಸೆಟ್ ಆಕಾಶದಲ್ಲಿ ಗುಲಾಬಿ ರಂಗಿದೆ ಅದಕ್ಕೆ ಸೆಟ್ ಕ್ಲೈಮ್ಯಾಕ್ಸ್ ಸೆಟ್ ಜಾನ್ ಜಾನಿ ಜನಾರ್ದನ್ ಅಂತ ಸಾಂಗ್ ಬತ್ತಾಯ್ತು. ಈ ಥರ ಸೆಟ್ಟಲ್ಲಿ ನಾವು ಒಂದು ಕ್ಲೈಮ್ಯಾಕ್ಸ್ ಮಾಡೋಣ ಅಂತ ಆಸೆ ಸೆಟ್ ಹಾಕ್ಬಿಟ್ಟಿದ್ವಯ್ಯ ಕೇತಾಗ ಹೋಗು ನಮಗೂ ಕೊಬ್ಬು ಕೇತಾಗ ಹಾಕು ಸೆಟ್ಟು ಡೂಮು 45,000 ರೂಪಾಯಿ ಡೂಮು ಹೊಡೆದಾಕು ಮಾಡ್ದಾಕಯ್ಯ ಏನು ಕೇಳಿದ್ರು ಇಲ್ಲ ಅಂದಿಲ್ಲ ನಾವು 30 ಡೇಸ್ ಸಿಕ್ಸ್ ಸಾಂಗ್ ಸಿಕ್ಸ್ ಫೈಟ್ಸ್ ಹೆಂಗೆ ಫಾಸ್ಟಾಗಿ ಹೋಯ್ತು ಅಂದರೆ ಆ ಪಿಕ್ಚರು ಇದು ಪ್ರೇಮಲಕ ಅಲ್ಲ ಸಾರಿ ರಣಧೀರ ರಿಲೀಸು 15ನೇ ತಾರೀಕು ನಾವು 6ನೇ ತಾರೀಕು ಶೂಟಿಂಗ್ ಓಪನಿಂಗು ಜನವರಿ 6ನೇ ತಾರೀಕು ಮರ್ಕೇರ 15ನೇ ತಾರೀಕು ಪಿಕ್ಚರ್ ರಿಲೀಸು 6ರಿಂದ 14ವರೆಗೂ ಮರ್ಕೇರ ಶೂಟಿಂಗ್ ಮುಗಿಸಿದ್ವಿ ಲೆಕ್ಕ ಹಾಕ್ಕೊಂಡು ಇಲ್ಲೆಲ್ಲ ಆಟ ಆಡ್ಕೊಂಡಂಗೆ ಸಿನಿಮಾ ಮಾಡ್ತಾಯಿದ್ದೀವಪ್ಪ ಯೋಚನೆ ಮಾಡಬೇಡ ಆಟ ಆಡ್ದಂಗೆ ಮಾಡಿದ್ವಿ ನಮಗೆ ಗೊತ್ತಾಗಲೇ ಇಲ್ಲ ಶೂಟಿಂಗ್ ಮಾಡಿ ಮುಗಿಸ್ಕೊಂಡು ಇಮ್ಮೆಟಾಗಿ ಬಂದ್ವಿ ರೀ ರೆಕಾರ್ಡಿಂಗ್ ಆಯಿತು ಸಾಂಗ್ಗಳು ಏನಪ್ಪ 6 ಸಾಂಗು ಏನೇ 30 ದಿವಸಲ್ಲಿ ಮುಗಿಸಿದ್ದೀರಾ ಸುತ್ತಬಿಟ್ಟೇನಪ್ಪ ನಮ್ಮ ಪ್ರಸಾದ್ ಬಾಬು ಕ್ಯಾಮ್ರಾಮ್ಯಾನ್ ಇದಾರಲ್ಲ ಹೌದಯ್ಯ ನಾವು ಸುತ್ತಗಿರಕ್ಕಿಗಳಯ್ಯ ಶ್ರೀಕಂಠ ಮೂರ್ತಿ ಅಸೋಸಿಯೇಟ್ ಡೈರೆಕ್ಟ್ರು ಅಯ್ಯಪ್ಪನು ಡೈರೆಕ್ಟ್ ಮಾಡಿದ್ದೆ ರೇಣುಕಾ ಶರ್ಮ ಡೈರೆಕ್ಟ್ರು ಪಿಕ್ಚರು ಏನು ಶ್ರೀಕಂಠ ಮೂರ್ತಿ ಎಷ್ಟು ಶಾರ್ಟ್ ತೆಗೆದಿದ್ದೀವಪ್ಪ ಬೆಳಗ್ಗೆಯಿಂದ 108 ಹಾಂ 108 ಶಾರ್ಟಾ ಮತ್ತು ಹೆಂಗೆ ಅಂದ್ಕೊಂಡೆ ಹೆಂಗೆ ಸುತ್ತಿದ್ರೆ ಅಂದ್ಕೊಂಡೆ ಅವ್ರು ಬಿಡ್ತಾ ಇರಲ್ಲ ಕುಡಿದಾಗ ರವೀನ ಹಿಂಗೆ ಹೇಳಿದೆ ನೀನು ಪ್ರಕಾಶು ಚಿನ್ನಿ ಪ್ರಕಾಶು ಅವರಿಬ್ಬರು ಕುಡಿದ್ಬಿಟ್ಟು ನೀನು ಹೆಂಗೆ ಹೇಳಿದೆ ಸುತ್ತಬಿಟ್ರೆ ಅಂತ 108 ಶಾರ್ಟ್ ತೆಗೆದಿದ್ದೀವಿ ಬೆಳಗ್ಗೆಯಿಂದ ಎಷ್ಟು ಕಷ್ಟ ಬಿದ್ದಿದ್ದೀವಿ ಹ್ಞೂ ಸಾರಿ ಸಾರಿ ಹ್ಞೂ ಸಾರಿ ಅಂದ ಸಾಂಗ್ಗಳು ನೋಡ್ಬಿಟ್ಟು ಆದರೂ ಹೋಗ್ಬಿಟ್ಟು ಅಯ್ಯಪ್ಪ ಕಡೆಗೆ ರೀ ರೆಕಾರ್ಡಿಂಗ್ 2 ವರ್ಷ 9 to 9 ಎರಡು ಕಾಲು ಶೀಟು 9 to 9 ತಿರ್ಗಾ 2ನೇ ದಿವಸ ಅಪ್ ಟು 3 ಗಂಟೆ 4 ಗಂಟೆವರೆಗೂ ಆಯಿತು ಮುಗಿಸ್ಬೇಕಂದ್ರೆ ಸ್ಟುಡಿಯೋ ಇಲ್ಲ ಯಕ್ಷ ಬೆಳಗ್ಗೆ ಅವರು ಯಾರೋ ಬಂದು ಕೂತ್ಕೊಂಡ್ಬಿಡ್ತಾರೆ ಬಿಡಲ್ಲ ಅಂದ್ಬಿಟ್ರು ಎಲ್ಲ ರೆಡಿ ಮಾಡಿಸಿದ್ದೆ ಅಲ್ಲಿ ಎಲ್ಲಿ ಅಲ್ಲಿ ಪಕ್ಕ ರೆಡಿ ಮಾಡಿಸಿ ಇಲ್ಲಿ ಟಕ 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 ಅಂತ ಬೆಳಗಿನ ಜಾವ 3 ಗಂಟೆಗೆ ಏನಪ್ಪ ಮುಗೀತು ಕಾಪಿ ತೆಗೆದ್ವಿ ಬಂಪರ್ ಏನು ಮಳೆ ಕಪಾಲಿ ತೇಟ್ರ ಹತ್ರ ಏನು ಮಳೆ ಒಳಗೆ ಕೊಡೆ ಇಟ್ಕೊಂಡು ನೋಡಿದ್ರೆ ನಾವು 9 ಗಂಟೆಗೆ ಕಾರಲ್ಲಿ ಬರ್ತೀನಿ ಹೌಸ್ಫುಲ್ ಬೋರ್ಡ್ ಆಗಿ ಮ್ಯಾಟ್ನಿಗೆ ಮಳೆಯಲ್ಲಿ ನಿಂತ್ಕೊಂಡಿದ್ದಾರೆ ಜನ ಏನು ಖುಷಿ ಆಗೋಯ್ತು ಅಂದರೆ ಅವ್ರು ನಾಗರಾಜ್ ಅಂತ ಥಿಯೇಟ್ರು ಮ್ಯಾನೇಜರ್ ಹೇಳಿದ್ರು ಹಂಗಾದ್ರೆ ಮಳೆಯ ಒಳಗೆ ತುಂಬಿಟ್ಟಿದೆಯಪ್ಪ ಅಲಂಕಾರ ಥಿಯೇಟ್ರಲ್ಲಿ ಅವ್ರದ್ದು ಆಫೀಸು ಫೋನ್ ಅವರೇ ಫೋನ್ ಮಾಡಿ ಗಂಗಾಧರ್ ನಿನ್ನ ಎಲ್ಲಪ್ಪ ಹಿಡಿಯೋದು ಎಲ್ಲಿದೆಯಪ್ಪ ಅಂದು ಕನಿಷ್ಠ ಹೋಟ್ಲಿಗೆ ಫೋನ್ ಮಾಡಿದ್ದೀರಾ ಸರ್ ತಿರ್ಗಾ ನಮ್ಮನ್ನು ಎಲ್ಲಿ ಹಿಡಿಯೋದು ಅಂತ ಕೇಳ್ತೀರಿ ಥಿಯೇಟ್ರ ಹತ್ರ ಹೋಗಿಲ್ವಾ ಅಂದರು ಹೋಗಿ ಬೆಳಗ್ಗೆ ಬಂದೆ ಎಲ್ಲ ಹೋಗ್ತೀವಿ ಒಂದು ಪಿಕ್ಚರ್ ಬಿಡೋ ಟೈಮ್ಗೆ ಹೋಗ್ತೀವಿ ರಿಪೋರ್ಟ್ ಕೇಳಬೇಕಲ್ಲ ಅದು ಮಳೆ ಆಗಲಿ ಗಾಳಿ ಆಗಲಿ ನಮ್ಮ ಧರ್ಮ ಅದು ಕೇಳಿದ್ಮೇಲೆ ನಾನು ತಿರ್ಗಿ ಆಮೇಲೆ ಹೋಗಲ್ಲ ಹಾಂ ಹೋಗಪ್ಪ ಏನಪ್ಪ ಮಳೆ ಒಳಗೆ ನಾನು ನೋಡ್ಬಿಟ್ಟು ತಾ ಸಿನಿಮಾ ಮುಳು ಮಾಡಿದ್ವಿ ನಿನಗೆ ಹೆಂಗಪ್ಪ ಬಂತು ಇವೆಲ್ಲ ಐಡಿಯಾ ಹೆಂಗೆ ನಿನ್ನ ಕತೆ ಹಿಡಿತೀಯ ಹಾಂ ತಂಬಿಕೆ ಅಂದ ಊರು ಯಾವುದು ಅಂಜದ ಗಂಡು ರವೀರ ರಜನಿಕಾಂತರು ರಿಮಾಕು ನಾವು ನೋಡ್ಕೊಂಡೇ ಇದ್ವಿ ಏನು ಹಾಕಿದ್ರೆ ಇವನು ಮಜಾ ಹೆಂಗಿರುತ್ತೆ ಅಂತ ರವಿಚಂದ್ರಂಗೆ ಹಂಗೆ ಮಾಡಿ ಕಡೆಗೆ ಮಿಸ್ಟರ್ ರಾಜ ಮಾಡಿದ್ವಿ ಮಿಸ್ಟರ್ ರಾಜ 100 ಡೇಸ್ ಬಟ್ ಸೋಮಶೇಖರ್ ಡೈರೆಕ್ಟ್ರು ಅಂಬರೀಷ್ ಹೇಳಿದ್ರು ಅಂದರೆ ನನ್ನ ಲೈಫಲ್ಲಿ ಅದೊಂದು ಬಾಧೆ ಬಿದ್ದೆ ಏನೋ ಮನಸ್ಸು ಬೇಜಾರಾಗಿದ್ದರೆ ಅದು ಮಿಸ್ಟರ್ ರಾಜ ಸೋಮಶೇಖರ್ಗೆ ಹೆಲ್ತ್ ಅಪ್ಸೆಟ್ ಆಯಿತು ಡೈರೆಕ್ಟ್ರಿಗೆ ತೆಗೆದು
ಮೂವತ್ತಾರು ಸಾವಿರ ಅಡಿ ತೆಗೆದು ಮಡಗಿ ಡಬ್ಬಿಂಗ್ ಮಾಡು ಅಂದರೆ ಈ ಅಪ್ಪ ಡಬ್ಬಿಂಗ್ ಎಲ್ಲಿ ಮಾಡ್ತಾನೆ ಮೂವತ್ತಾರು ಸಾವಿರ ಅಡಿ? ಅಂಬರೀಷ್ ನಂಜುಂಡಪ್ಪ ಪಾಪ ತಿರೋದ್ರಲ್ಲ ಸಾಂಗ್ಲಿಯ ಸಾಂಗ್ಲಿಯಾನ ಅವರು ಅಸೋಸಿಯೇಟ್ ಡೈರೆಕ್ಟ್ರು ಸಾರ್ ಮೂವತ್ತಾರು ಸಾವಿರ ಅಡಿ ಇದೆ ಸರ್ ಹೆಂಗೆ ಡಬ್ಬಿಂಗ್ ಸರ್ ಏನ ಮಾಡೋದು ಹೆಂಗೆ ಸರ್ ಇಲ್ಲಿ ಅಪ್ಪ ಒಪ್ಪಲ್ವಲ್ಲ ಏನು ಮಾಡಿ ಡಬ್ಬಿಂಗ್ ಆದಮೇಲೆ ನಾನು ಏನೋ ಮಾಡ್ತೀನಪ್ಪ ಅಂದ್ ಒಂದು ಕೆಲಸ ಮಾಡೋಣ ಸರ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ಬಿಡೋಣ ಸರ್ ಹನ್ನೆರಡು ಸಾವಿರ ಅಡಿ ತೆಗ್ದು ಬಿಟ್ಬಿಡೋಣ ಸರ್ ಅವ್ರು ಏನು ಅಂದ್ಕೊಳ್ಳಿ ಸರ್ ಅವ್ರಿಗೆ ದುಡ್ಡು ಕೊಟ್ಬಿಡಿ ಸರ್ ಅಂತ ಇವನು ನಂಜುಂಡಪ್ಪ ಹಾಗಲ್ಲ ನಂಜುಂಡಪ್ಪ ಕೇಳಿದೆ ಸರ್ ಏನು ಕುಣತೋರ್ ನನಗೆ ಯಾವುದೋ ಪಿಕ್ಚರು 18,000 ಅಡಿ ಪಿಕ್ಚರು ನಾ ಬೆಂಕಿ ಅಂತೆ ನಾ ಗಾಳಿ ಅಂತೆ ಯಾವ ಪಿಕ್ಚರ್ ಸಾಂಗು ಶಂಕರ್ ಗುರು ಡೈರೆಕ್ಟ್ರು 18,000 ಅಡಿ ಬರಬೇಕು ಈ ಪಿಕ್ಚರು ಅಂತ ಇವರು ಡೈರೆಕ್ಟ್ರು 18,000 ಅಡಿ ಯಾರು ಇವತ್ತು ನೋಡ್ತಾರೆ ಅಂತ ನಾನು ಭಾಳ ಅಪ್ಸೆಟ್ ಆಗ್ಬಿಟ್ಟು ಕಡೆಗೆ ಡಬ್ಬಿಂಗ್ ಮಾಡೋಕ್ಕಾಗ್ದಿಲ್ಲ ಅವನು ಬೆಳಗ್ಗೆ ಬರ್ತೀನಿ ಅಂತಾನೆ 12 ಗಂಟೆ 1 ಗಂಟೆಗೆ ಬರ್ತಾನೆ ಇವನು ಚೂರು ತಿಂತಾನೆ ಚೂರು ಮನೆಗೆ ಅಂತಾನೆ ತಿರ್ಗಾ 6 ಗಂಟೆಗೆ ಯಾವುದೋ ಫೋನ್ ಬಂದರೆ ಓಡೋಗ್ತಾನೆ ಒಂದು ರೀಲು ಆಗಲ್ಲ ಅರ್ಧ ರೀಲು ಆಗಲ್ಲ ಹೆಂಗಪ್ಪ ನಾವು ಏನು ಮಾಡೋಣ ಅಂಬರೀಷ್ ನನಗೆ 3 ಡೇಸ್ ನೀನು ಎಲ್ಲೂ ಹೋಗ್ಬಿಡಪ್ಪ ಬೆಳಗ್ಗೆ ಇಲ್ಲೇ ಇದ್ಬಿಡು ಹೋಗಿ ನೈಟ್ ಮಾತ್ರ ಮನೆಗೆ ನೀನು ಯಾವ ಫೋನು ಕೊಡಲ್ಲ ನೀನು ಯಾವ ಇದು ಕೊಡಲ್ಲ ನಾನು ಗಲಾಟೆ ಕಡೆಗೆ ಅವನು ಸೋಮಶೇಖರ್ಗೆ ಬೈದು ಬೋಳಿ ಮಗನೇ 36,000 ಅಡಿ ತೆಗೆದಿದೆ ಇಲ್ಲಿ ನನಗೆ ಎಕಡ ತೊಗೊಂಡು ಹೊಡೆದಿಲ್ಲ ಆ ಅಪ್ಪ ಟಿಫನ್ ಮಾಡಿಲ್ವ ಅಂತ ಕೇಳ್ತಾರೆ ಹಾಂ ನನಗೆ ಬಟ್ಟೆ ಹೊರದೋಗಿದೆ ನನ್ನ ಕೈಲಿ ಆಗಲ್ಲ ನೀನು ನೀನು 16,000 ಅಡಿ ತೊಗೊಂಬ ನಾನು ಡಬ್ಬಿಂಗ್ ಮಾಡ್ತೀನಿ ಕುಣತೋರ್ ಹಂಗಲ್ಲ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಕಡೆಗೆ 3 ತಿಂಗಳು ಡಬ್ಬಿಂಗ್ ಎಷ್ಟು 3 ಮಂತ್ಸ್ ಡಬ್ಬಿಂಗ್ ನನ್ನ ಕೈಲಿ ತಡಿಯೋಕ್ಕೆ ಪೇಷನ್ಸೇ ಸಿಗಲಿಲ್ಲ ಹೇಳಿದೆ ನೋಡು ಮೂರು ಸಿನಿಮಾ ಇವತ್ತು ಶಶಿಕುಮಾರ್ ಬಂದರೆ ಬೆಳಗ್ಗೆ 10 ಗಂಟೆಗೆ ಬಂದರೆ 3 ಗಂಟೆಗೆ ಡಬ್ಬಿಂಗ್ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ತಾನೆ ನೀವೆಲ್ಲ ಏನು ಕಾನ್ಸೆಂಟ್ ಮಾಡ್ತೀರಾ ಅಂಬರೀಷ್ ಆಟ ಆಡ್ಕೊಂಡು ಡಂಕು ನಕ್ಕೊಂಡು ಡಂಕು ಅದ ತಪ್ಪು ಭಾಳ ತಪ್ಪು ಕಾನ್ಸೆಂಟ್ ಮಾಡಬೇಕು 4 ಸಲ ನೀನು ಡಬ್ಬಿಂಗ್ ಮಾಡ್ಬೋದು ಈಸಿಯಾಗಿ ಬೆಳಗ್ಗೆ 9 ಗಂಟೆಗೆ ಬಂದರೆ ಮಧ್ಯಾಹ್ನದೊಳಗೆ 4 ರೀಲ್ ಮಾಡ್ತೀನಿ ಆಮೇಲೆ ಒಂದು 3 ರೀಲ್ ಮಾಡಿದ್ರೆ 6 ರೀಲ್ ಆಯಿತು ನಾನು 6 ರೀಲ್ ಕಳಿಸ್ತೀನಿ ಹಂಗೆ ಹಂಗೆ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಏನು ಮಾಡ್ತೀಯಾ ಮಾಡಿಬಿಟ್ಟವ್ರೆ ನೀನು ತಾನೇ ಹೇಳಿದೆ ಸೋಮಶೇಖರ್ ಹಾಕೋ ಡೈರೆಕ್ಟ್ರು ಅಂತ ಹಾಕಿದ್ದೀನಿ ಅನ್ಬೋಗಿಸ್ಬೇಕು ತಾನೇ ಕಡೆಗೆ ಕುತ್ಕೊಂಡು ಮುಗಿಸ್ಕೊಂಡು ಎತ್ಕೊಂಡು ಹೋದೆ ಅಲ್ಲಿ ಮಡ್ರಾಸಲ್ಲಿ ಎಡಿಟಿಂಗ್ ನಮ್ಮ ಎಡಿಟ್ರಿಗೆ ಬಾಲಿಗೆ ಹೋಗ್ಬಿಟ್ಟೆ ಸರ್ 13,000 ಅಡಿ ತಗೊಂಬರ್ಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಾನು ಇರಬೇಕಾ ಬೇಡವಾ ಡೈರೆಕ್ಟ್ರು ಬೇಡ ಡೈರೆಕ್ಟ್ರು ಬಂದರೆ ಇಲ್ಲಿ ಒಬ್ಬ ಶಿಷ್ಯ ಗಾಂಧಿ ಅಂತ ಅವನೇ ಅವನು ಏನು ರಜನಿಕಾಂತ್ ಹತ್ರ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ ರಜನಿಕಾಂತ್ ಹತ್ರ ಸೇರ್ಕೊಂಡು ಪಾಪ ಮೊನ್ನೆ ತಿರುವ ಹೋಗ್ಬಿಟ್ಟ ಅವ್ರಿಗೆ ಅವನ ಕೈಲಿ ದುಡ್ಡು ಕೊಟ್ಬಿಡ್ತೀನಿ ಯಾವಾಗ ಕೇಳಿದ್ರೆ 2,000-3,000 ಕೊಟ್ಬಿಡಪ್ಪ ನೀನು ಅಕೌಂಟ್ಗೆ ಹಾಕ್ತೀನಿ ಬೇಕಾದಾಗ ಬೇಕು ಅಂದಾಗ ಹೇಳು ನಾನು ಹಾಕ್ತೀನಿ ದುಡ್ಡು ಅವ್ರಿಗೆ ಏನಂದರೆ ಬರೋರಂತೆ ಆರಿಸ್ಕೋ ಸರ್ ನೀವು ಎಲ್ಲಪ್ಪ ಯಾವಾಗ ಬರ್ತಾರೆ ಅಂತ ಫೋನ್ ಕೊಡ್ತೀನಿ ಸರ್ ಮಾತಾಡಿ ಸರ್ ಅವ್ರು ಮಾಡೋಕ್ಕೆ ಬಿಟ್ಟುಬಿಡಿ ನೀವು ಯಾಕೆ ಬರ್ತೀರಾ ದುಡ್ಡು ಬೇಕಾ ಇಸ್ಕೊಂಡೋಗಿ ಹೇಳಿ 1-2-3 ಕೊಡಿ ಗಾಂಧಿ ಕೊಟ್ಟು ಕಳಿಸಿ ಅವ್ರನ್ನ ಹಂಗೆ ಕಳಿಸಿ 17,000 ಅಡಿ ತಗೊಂಬಂದ್ರು ಸಿನಿಮಾ ನೀವು ತೆಗಿಯೋಕ್ಕಾಗ್ತಾಯಿಲ್ಲ ಗಂಗಾಧರ್ ಅಂತ ಎಡಿಟ್ರು ನೀವು ಒಂದು ಬಂಚ್ ಎತ್ತಿಬಿಡಿ ನೋಡೋಣ ಒಂದು ಬಂಚ್ ಯಾವುದನ್ನ ಎತ್ತಿ ನಾನು ಬಂದು ಬರ್ತೀನಿ ಕಡೆಗೆ ಅವ್ರಿಗೆ 9,000 ಇದ್ದಿದ್ದು ಆಗಿನ ಕಾಲಕ್ಕೆ ಒಂದು ಪೇಮೆಂಟ್ಗೆ 20,000 ಕೊಟ್ಟೆ ಪಾಪ 13,200 ಅಡಿ ತಗೊಂಬಂದರು ಲಾಸ್ಟಲ್ಲಿ 13,200 ಅಡಿ ತಗೊಂಬಂದರು ಪಿಕ್ಚರು ಹಾಕಿ ರೀ ರೆಕಾರ್ಡಿಂಗ್ ಹೋಗಬೇಕು ಹಂಸಲೇಖ ಎಲ್ಲ ಹಂಸಲೇಖ ಎಲ್ಲ ನಾನು ಫ್ಲ್ಯಾಟ್ ಇತ್ತು ಹಂಸಲೇಖ ಎಲ್ಲ ಅಲ್ಲೇ ಇದ್ದರು ಈ ಸಾಂಗ್ಲಿಯನ ಕತೆ ಬರ್ತಾ ಇದ್ದೆ ನಾನೇ ಮಾಡಿದ್ದೆ ಕತೆ ಅಲ್ಲ ಅದೆಲ್ಲ ಹೇಳ್ತೀವಿ ಆಮೇಲೆ ಇಷ್ಟು ಆಮೇಲೆ ಕತೆ ಮಾಡಿಸ್ತಿದ್ದೆ ಹಂಸಲೇಖ ಸತ್ಯನಾರಾಯಣ ಕೆ ವಿ ರಾಜು ಎಲ್ಲ ಅಲ್ಲೇ ರೂಮು ಮಡ್ರಾಸಲ್ ನಮ್ಮ ರೂಮಲ್ಲೇ ಊಟ ತಿಂಡಿ ಗಾಂಧಿ ಎಲ್ಲ ಟೈಮ್ ಟು ಟೈಮ್ ಎಲ್ಲ ತಂದುಕೊಡೋರು ಹ್ಯಾಪಿಯಾಗಿ ಬರ್ಕೊಂಡು ಕೂತ್ಕೊಂಡು ಎಲ್ಲ ಅಲ್ಲೇ ಇದೆ ಸರಿ ಪಿಕ್ಚರ್ ನೋಡಿದ್ರು ಚೆನ್ನಾಗಿದೆ ಹೊಡೋದು ಚೆನ್ನಾಗಿದೆ ಪಿಕ್ಚರು ಎಷ್ಟು 18,000 ಹೇಳಿದೆಯಾ ಟೈಮ್ ನೋಡೋಕೆ ಅವ್ರು ಟೈಮ್ ನೋಡ್ತಾರೆ ಕುಂದ್ಕೊಳಗೆ ಇಮ್ಮಿಡಿಯೇಟ್ ಆಫ್ ಮಾಡಿಸ್ಬಿಟ್ಟೆ ಲೈಟು ಅವ್ರು ಟೈಮ್ ನೋಡಲೇಬಾರ್ದು ಇಮ್ಮಿಡಿಯೇಟ್ ಆಫ್ ಮಾಡಿ ಸ್ಟಾರ್ಟ್ ಮಾಡಿಸ್ಬಿಟ್ಟೆ ಚೆನ್ನಾಗಿದೆಪ್ಪ ನೀಟಾಗಿದೆಯಪ್ಪ ಗಂಗಾಧರ್ ಪಿಕ್ಚರ್ಗೆ ಎಲ್ಲರೂ ಎದುರಿಸೋರು ಏನೇ ಒಂದು ಸಣ್ಣ ಎಳೆ ಮಾಡಿಕೊಂಡು ಸಿನಿಮಾ ಮಾಡ್ತಿದ್ಯಾ
ಕೆ ಸಿ ಎನ್ ಚಂದ್ರು ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಈ ಪಿಕ್ಚರು, ನೀನು ಏನೋ ಕಥೆಲೇ ಒಪ್ಕೊಂಡಿದ್ಯಾ, ಆದರೆ ಈ ಥರ ನಾನು ಒಪ್ಕೊತೀಯ ನನಗೆ ಗೊತ್ತಿಲ್ಲ, ಬಟ್ ನಿನ್ನ ಕಥೆ ನಾನು ಮಾಡ್ತೀನಪ್ಪ, ಪಿಕ್ಚರೇ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ದಯವಿಟ್ಟು ನನಗೆ ಕೊಡ್ಬೋದು. ಓಕೆ, ಕತೆ ಒಂದು ಸರಿ ಹೇಳಿಸು. ಕತೆ ಹೇಳ್ಬಿಟ್ಟ ಗಂಗಾಧರ್ ಇದು ಕತೆ ಅಂತ ಮಾಡಿದ್ಯಾ ನೀನು, ಇದು ಓಡುತ್ತಾ? ಹಾಂ ಚಂದ್ರು, ನಿಮ್ಮ ಕಾಲನೇ ಬೇರೆ, ನನ್ನ ಟೇಸ್ಟೇ ಬೇರೆ, ನಿಮ್ಮ ಟೇಸ್ಟೇ ಬೇರೆ. ಒಂದು ಸಣ್ಣ ಎಳೆ ಇಟ್ಕೊಂಡು ನಾನು ಎಳೆದಿದ್ದೀನಿ, ಈಗ ಬೇಡ, ಸಿನಿಮಾ ರಿಲೀಸಾಗಲಿ ಆಮೇಲೆ ಹೇಳಿ. ಏನಪ್ಪ ನಾನು ಮಾಡ್ತೀನಿ ಅಂದ್ಕೊಂಡೆ, ನಾನು December 31st ಮಾಡ್ತೀನಪ್ಪ ವಿಷ್ಣುವರ್ಧನ್ದು, ಯಾಕೆಂದರೆ ನನಗೆ ಇಷ್ಟ ಆಗಲೇ ಇಲ್ಲ ಕತೆ. ದೇವ್ರು ಒಳ್ಳೇದು ಮಾಡಲಪ್ಪ, ನಾನೇನು ಕೇಳಿಲ್ಲ ನಿಮಗೆ. ನನ್ನ ಪಿಕ್ಚರ್ ಸೂಪರ್ ಹಿಟ್ಟು, ಅವ್ರ ಪಿಕ್ಚರ್ ಫ್ಲಾಪ್. ಯಾವುದು December 31st ಫ್ಲಾಪು, ನನ್ನ ಪಿಕ್ಚರ್ ಸೂಪರ್ ಹಿಟ್ಟು. 100 days ಬೆಂಗಳೂರು ಒಳಗೆ, 50 days ಅಪರ್ಣ. ಅಪರ್ಣ ಅವಳಿಗೆ ಅವ್ರ ರಿಕ್ವೆಸ್ಟು, ಯಾವುದೋ ಒಂದು ಪಿಕ್ಚರ್ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಗಂಗಾಧರ್, ಏನು ಮಾಡೋದು, ಶಿಫ್ಟ್ ಮಾಡಿ ಸ್ಟೇಟ್ಸ್ಗೆ. ಆಯ್ತು ಮಾಡ್ತೀವಿ ಬಿಡಿ. ದಾವಣಗೆರೆ ಹುಬ್ಳಿ 100 days ಪಿಕ್ಚರು, ಮೈಸೂರು 99 days ಏನೋ, ಒಟ್ಟಲ್ಲಿ ಯಾವುದು ಸೂಪರ್ ಹಿಟ್ ಪಿಕ್ಚರ್. ಬಟ್ ನಮಗೆ ತುಂಬ ಖರ್ಚಾಯಿತು, ತುಂಬ ಕೆಲಸ ಆಯಿತು. ಅದಾದಮೇಲೆ ಪುಕ್ಸಂಡೆ ಗಂಡೆ ಹೊಟ್ಟೆ ತುಂಬ ಉಂಡ, ಯಾರಿಗೆ ಸಾಲತೆ ಸಂಬಳ, ತುಂಬ ಹೆಸಿಕೆ ಯಾರಿಗೆ ಸಾಲ ಸಂಬಳ. ಒಂದು ರೀಮೇಕ್ ಹಿಂಗೆ ಹಾಕ್ಲೇನು ಮೇಲ್ಗಡೆ, ಇದೆಲ್ಲ ಓಪನ್ ಪ್ಲೇಸ್, ಇದೊಂದೇ ಒಂದು ರೂಮ್ ಇತ್ತು, ಇದೊಂದು ರೂಮ್ ಇತ್ತು, ಎಲ್ಲ ಓಪನ್ ಪ್ಲೇಸ್. ಬರೋರು ಯಾವಾಗ ಬಂದು ನಾವು ರಾತ್ರಿ ಸೇರ್ತಿದ್ವಿ, ಜಗ್ಗೇಶು, ಆನಂದು, ಪ್ರಸನ್ನ ಥಿಯೇಟ್ರು ಆನಂದು, ಹಿಂಗೆ ಬಂದು ಸೇರಿಬಿಟ್ಟು, ಅಣ್ಣ ಒಂದು ಕತೆ ಇದೆ, ನಾನು ಕತೆ ಪಿಕ್ಚರ್ ನೋಡಿದೆ, ಎಕ್ಸ್ಟ್ರಾಡರಿ, ಬಟ್ ನನಗೆ ಆರ್ಟಿಸ್ಟ್ ಯಾರು ನನ್ನ ಕೈಗೆ ಆಗ್ತಾಯಿಲ್ಲ, ನೀವೇನೋ ಯೋಚನೆ ಮಾಡಿದ್ರೆ ಆಗುತ್ತಲ್ಲ. ಅದು ಹೆಂಗಾಗುತ್ತಪ್ಪ? ಅಲ್ಲಪ್ಪ ನೀನೀಗ ನೀನೇ ನಾನೇ ಯಾರೇ ನೀನು ಚೆಲುವೆ ತಕ್ಕೊಟ್ಟೆ ಕೇಸಿನ ಗೌಡ್ರ ಹತ್ರ, ಸೂಪರ್ ಹಿಟ್ ಕೊಟ್ಟಿದ್ಯಾ ನೀನು, ನನಗಿಂತ ಫಾಸ್ಟ್ ಆಗ್ತಿದ್ದೀಯ, ಮಾಡು, ತಪ್ಪೇನಿಲ್ಲ, ನಾನು ಇವಾಗ ಬೇಡ, ಯಾಕಂದರೆ ಊರು ತೀರೋಗ್ಬಿಟ್ಟಿದ್ದು ನನಗೆ, ಶಂಕರ್ನಾಗು ನಾನು ಅಪ್ಸೆಟ್ ಆಗಿಬಿಟ್ಟಿದ್ದೆ. ಸಿನಿಮಾ ಇನ್ನು 4 ವರ್ಷ 5 ವರ್ಷ ನಾನು ಮಾಡಲ್ಲ ಸಿನಿಮಾ, ಅದರಿಂದ ನಾನು ಗ್ಯಾಪ್ ಕೊಟ್ಟೆ. ಇಲ್ಲಾಂದರೆ 50 ಪಿಕ್ಚರ್ ಯಾವಾಗಲೂ ಆಗ್ಬಿಟ್ಟಿದ್ದೆ. ಶಂಕರ್ನಾಗ ತೀರೋಗಿಲ್ಲ ಅಂದರೆ ನಾಗಿಣಿ ಹೀರೋ, ಒಂದೇ ಪೇಮೆಂಟ್ 10 ಲಕ್ಷಕ್ಕೆ ಸುಂದರ್ಲಾಕಳಿಗೆ ವಿಲ್ಲನ್, 10 ಲಕ್ಷ, ಒಂದೇ ಪೇಮೆಂಟ್ 9 ಲಕ್ಷ ಕೊಟ್ಟೆ ಶಂಕರ್ನಾಗೆ, ಒಂದೇ ಪೇಮೆಂಟು 9 ಲಕ್ಷ ಶಂಕರ್ನಾಗೆ. ಅನ್ನಂದಾಗ ಒಂದೇ ಪೇಮೆಂಟ್ 5 ಲಕ್ಷ ಫಾದರ್ ಕ್ಯಾರೆಕ್ಟ್ರಿಗೆ ಸುಂದರ್ಲಕ್ಕ. ಎಲ್ಲ ಕಡೆಗಾಗಿ ಆಮೇಲೆ ಕೂತ್ಕೊಂಡು ನೋಡಿ ಸುಂದರ್ಲಕ್ಕ ಕತೆ ಹೇಳ್ತೀನಿ. ಒಂದೇ ದಿವಸ 45 ಲಕ್ಷ ರೂಪಾಯಿ ಪೇಮೆಂಟು, ಒಂದೇ ದಿವಸ 45 ಲ್ಯಾಕ್ಸ್ ಪೇಮೆಂಟ್ ಆಗಿ ಕಾಲಕ್ಕೆ. ಅವಾಗ ಕಾಲಕ್ಕೆ 1 ಕೋಟಿ ನನಗೆ ಥಿಯೇಟ್ರ್ ಆಫರ್ ಬಂದಿತ್ತು, ಕಪಾಲಿ ಥಿಯೇಟ್ರು, ಕೆ ಸಿ ಎನ್ ಮೋಹನ್, ಈ ನನ್ನ ಮಕ್ಕಳು ಮಾತು ಕೇಳಬೇಡ ಅಂತ ಯಾರಿಗೆ ಅಂತ, ಚಂದ್ರು, ರವಿಚಂದ್ರನು, ರವೀಂದ್ರ ಅಂತ ಮೂವರು ಅಲ್ಲಿ ಕೆ ಸಿ ಎನ್ ಕೂತವ್ರೆ. ನಾನು ಮೋಹನ್ ಹಿಂಗೆ ಕೂತವ್ರೆ, ಅವರು ನಾನು ಹಿಂಗೆ ಪಕ್ಕದಲ್ಲಿ ಒಂದು ಚೇರಲ್ಲಿ ಕೂತಿದ್ದೀನಿ, ಈ ನಮ್ಮ ಮಕ್ಕಳು ಮಾತು ಕೇಳಬೇಡ, ಕಪಾಲಿ ಥಿಯೇಟ್ರು ಸೆಲ್ಗೆ ಬಂದಿದೆ, 1 ಕೋಟಿ ತೊಗೊಂಬಿಡು, ಸಿನಿಮಾ ಮಾಡಬೇಡ, 1 ಕೋಟಿ ಮೇಲಿದೆ ನಿನ್ನ ಹತ್ರ ದುಡ್ಡು, ಬೇಡ ತೊಗೊಂಬಿಡು ಅವನು. ಆ ಯಪ್ಪನ ಒಂದು ಮಾತು ಕೇಳ್ಬಿಟ್ಟಿದ್ದೆ ನಾನು, ಯಾವುದೋ ಕಾಲದಲ್ಲಿ ಸೂಪರ್ ಹಿಟ್ ಆಗಿಬಿಡ್ತಿದ್ದೆ. ಯಾವಾಗಲೂ ಆಗಲಿಲ್ಲ, ಏನೋ ಪಿಕ್ಚರ್ ಮಾಡಬೇಕಾಗಿ ಬಂತು. ಸುಂದರ ಲೆಕ್ಕ 1 ಕೋಟಿ ಹಂಗೆ, ಪಿಕ್ಚರು ಕಂಪ್ಲೀಟ್ ಆಗಿಲ್ಲ, ಏನಿಲ್ಲ, ಹಂಗೆ. ರವಿಚಂದ್ರನು ಅವನೇ ಡೈರೆಕ್ಟ್ರು. ಪ್ರೇಮಲೋಕ ರಣದಿರಲ್ಲ, ಆದಮೇಲೆ ಶಾಂತಿ ಕ್ರಾಂತಿ ಸ್ಟಾರ್ಟ್ ಆಗಿರಲಿಲ್ಲ, ನಮ್ದು ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ರೇಣುಕಾ ಶರ್ಮಾ ಡೈರೆಕ್ಟ್ರು. ಆಗ್ದಿರೋ ಕಡೆಗೆ ಇದು ಅವನೇ, ನಾನೇ ಡೈರೆಕ್ಷನ್ ಮಾಡ್ತೀನಿ. ಮದರ್ ಯಾರು? ಶ್ರೀಪ್ರಿಯ, ಅವಳೇ ಬೇಕು ಅಂತ ಕರೆಸು. ತಂದೆ ಆನಂದ್ ಆಗೇ ಬೇಕು, ಮಲ್ಟಿ ಸ್ಟಾರ್ ಪಿಕ್ಚರ್ ಇದು. ಶಂಕರ್ನಾಗ್ ವಿಲ್ಲನ್, ಓಕೆ ಡನ್, ನೀನು ಯಾರಿಗೆ ಹೇಳ್ತೀಯ ಅವ್ರಿಗೆ ಡನ್. ಸರಿ, ಎಲ್ಲ ಆಯಿತು, ಫಿಕ್ಸ್ ಆಯಿತು. 100 days ಶೂಟಿಂಗ್ ಮಾಡೋದು, 100 days ಶೂಟಿಂಗ್ ಮಾಡಿದ್ವಿ, 100 days ಶೂಟಿಂಗ್ ಮಾಡಿ ಸೆಟ್ ಹಾಕೋದು. 24 ಲಕ್ಷ ರೂಪಾಯಿ ಕೊಟ್ಟು ಇದೊಳಗೆ ಮೈಸೂರು ಪ್ರೀಮಿಯರ್ ಇದರೊಳಗೆ 20 ಲಕ್ಷ ಸೆಟ್ ಹಾಕಿ, ಎಲ್ಲ ವೆಲ್ವೆಟ್, ರೆಡ್ ಕಾರ್ಪೆಟ್, ಪೂರ್ತಿ ರೆಡ್ ಕಾರ್ಪೆಟ್, 88 20 ಲಕ್ಷ ರೆಡ್ ಕಾರ್ಪೆಟು ಸೆಟ್ಗೆ, ಅದ್ರ ಲೆಕ್ಕ ಹಾಕೊಳ್ಳಿ, ಇಮೇಜ್ ಮಾಡ್ಕೊಳ್ಳಿ. ಕಡೆಗೆ ಪಿಕ್ಚರ್ ನಿಂತೋಯ್ತು, ಶಂಕರ್ನ ಆಗ್ತಿರೋದು ನಮಗೆ ಭಾಳ ಅಪ್ಸೆಟ್ ಆಗಿ, ಕಡೆಗೆ ಎಲ್ಲ ದಪ್ಪ ಆಗಿಬಿಟ್ರು. ಹೀರೋಯಿನು ರಜನಿ ಅಂತ ತಮಿಳು ತೆಲುಗು ಸೂಪರ್ ಹಿಟ್ ಹೀರೋಯಿನ್, ಅವಳು ಕರ್ಕೊಂಬಂದಿದ್ವಿ. ಆ ಪಿಕ್ಚರು ನಿಂತೋಯ್ತು, ಕಡೆಗೆ ಆ ಪಿಕ್ಚರ್ ನಿಲ್ಲಿಸ್ಬಿಟ್ಟು ಇನ್ನೆರಡು ಸಿನಿಮಾ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಅಲ್ಲಿಗೆ ನಮಗೂ ರವಿಚಂದ್ರು ಕನೆಕ್ಷನ್ ಕೇಳಿ, ಅಷ್ಟಕ್ಕಷ್ಟೇ.
ಹೋಗ್ತೀವಿ ಮೊನ್ನೆ ಮದುವೆಗೂ ಹೋಗಿದ್ದು ಹೇಳಿದ್ ನಾನು ಸುದೀಪ್ ಹತ್ರ ಮಾತಾಡಿದೆ ಅಲ್ಲೇ ಅಂತ ಬಾಪ ಅಕ್ಷತೆ ಹಾಕು ಹಾಕಿದೆ ತಿರ್ಗಾ ಗಂಗಾಧರ್ ಬಾ ಇನ್ನೊಂದ್ಸರಿ ಅಕ್ಷತೆ ಹಾಕು ಹಾಕ್ಬಿಟ್ಟು ಬಂದ್ವಿ ಸಂತೋಷ ಅದಕ್ಕೂ ಇದಕ್ಕೂ ನಮ್ಗೆ ಏನು ವಿಶ್ವಾಸ ಬೇರೆ ವ್ಯಾಪಾರ ಬಂದ್ಬಿಟ್ಟು ಆದಮೇಲೆ ಯಾರಿಗೆ ಸಾಲ ಸಂಬಳ ಮಾಡಿದೆ ಆ ಸಂಬಳ ಆಮೇಲೆ ವೆಂಕಟೇಶ್ ಕತೆ ಹೇಳ್ತಿದ್ದಲ್ಲಿ ನೋಡಿದೆ ಪಿಕ್ಚರು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಯಾವಾಗಲೂ ತೋಟಕ್ಕೆ ಹೋಗ್ತಿದ್ದಾನು ನಮ್ಮ ಸೀನ ಅಂತ ಕೇಳಿದ್ದಾನೆ ಏ ಹೋಗಿ ತಗೊಂಬರ ವಿಡಿಯೋ ವಿಡಿಯೋ ತಂದರೆ ನಾನು ಬರ್ತೀನಿ ಅಂತ ಸರಿ ಬಂದೆ ನಾನು ಗಾಂಧಿನಗರಕ್ಕೆ ಬಂದರೆ ಹಣ ಸಿಗ್ತಾಣ ಅಂತ ಮಾತಾಮ ಕೂತ್ಕೊಂಡು ನೋಡಿದೆ ಏನು ನನಗೆ ಇಷ್ಟ ಆಗೋಯ್ತು ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹೊರಟ್ಬಿಟ್ಟೆ ಚೆನ್ನಾಗಿ ಹೊರಟ್ಬಿಟ್ಟೆ ಯಾರು ಹಾಕ್ಬೇಕು ಅಂತ ಯೋಚನೆ ಮಾಡಲೇ ಇಲ್ಲ ಹೊರಟ್ಬಿಟ್ಟೆ ಹೋದೆ ನಮ್ಮಲ್ಲಿ ಸಿನಯ್ಯ ಅಂತ ಒಬ್ಬ ಇದ್ದ ಇದೇನಪ್ಪ ಮಟ್ರಾಸಲ್ಲಿ ಇದ್ದೀನಿ ಸರ್ ಒಂದು ಕೆಲಸ ಮಾಡು ನಾನು 12 ಗಂಟೆಗೆ ಬೆಳಗ್ಗೆ ಲಾಲ್ಬಾಗ್ ಹೊರಟಿದ್ದೀನಿ 12 ಗಂಟೆ 12 ಕಾಲಿಗೆ ಬರ್ತೀನಿ ಏನೋ ನೀನು ಟ್ರೈನ್ ಹತ್ರ ಬಂದರೂ ಸರಿ ಇಂಥ ಪ್ರೊಡ್ಯೂಸರ್ ಎಲ್ಲಿ ಅಡ್ರೆಸ್ ತಿಳ್ಕೊ ಎಲ್ಲ ತಿಳ್ಕೊಂಡಿದ್ದ ಅಲ್ಲಿಂದ ಒಂದು ಆಟೋ ಹಿಡ್ಕೊಂಡು ಬಂದೆ ರೂಮ್ಗೆ ಟೂ ವೀಲರ್ಲಿ ಹೋಗ್ಬಿಡೋಣ ಗೊಳಗಳ ಟ್ಯಾಗ ಏನೋ ಕಾರ್ಕಿಂತ ನೀನು ಹೆಂಗಾದರೂ ನಡಿ ಹೋಗ್ಬೇಕು ಅಲ್ಲಿ ಮುಗಿಸ್ಬೇಕು ಅಂತ ಅಲ್ಲಿ ಹೋದರೆ ಯಾವಾಗಲೂ ಈ ಟ್ರೈನ್ ಓಡಾಡ್ತದೆ ಲೋಕಲ್ ಟ್ರೈನ್ ಅದು 1 ಅವರ್ಗೋ 2 ಅವರ್ಗೋ ಅದು ಗ್ಯಾಪ್ ಸಿಗೋದಂತೆ ಓಪನ್ ಆಗೋದು ಹೋದ್ರು ಆರು ಓಪನ್ ಆಗಿಬಿಟ್ಟಿದೆ ಮಿಕ್ಕಿ ಮಂಚಿ ರೋಸು ಏ ಐಪೋಯಿಂದ ಸರ್ ಮಿಕ್ಕ ಕತೆ ಅಂದ್ಬಿಟ್ಟ ನಿಮ್ಮ ಕತೆ ಆಗೋಯ್ತು ಬಿಡಿ ಯೋಚನೆ ಮಾಡಿಬಿಡಿ ಅಂತ ಹೆಂಗೆ ಈ ಗೇಟೇ ಓಪನ್ ಆಗೋಲ್ಲ ನಾನು ಕಾಯ್ದು ಸಾಕಾಗೋದು ಸರ್ ಯಾವಾಗಲೂ ಸರಿಯಪ್ಪ ಆಯಿತು ಅಂತ ಹೋಗಿ ಹೋದ 5 ಲಕ್ಷ ರೂಪಾಯಿ ಕೇಳೋರೆ ನಾನು ಹಿಂಗೆ ಬರ್ತಾರೆ ಹೋಗ್ತಾರೆ ಕೊಡಲಿಲ್ಲ ಮಾಡಲಿಲ್ಲ ಏನೂ ಮಾಡಲಿಲ್ಲ ಗಂಗಾಧರ್ ಎಷ್ಟು ಕೊಡ್ತೀರಾ ಗಂಗಾ ಸರ್ 5 ಲಕ್ಷಕ್ಕೆ 1 0 ತೆಗೆದು ಬಿಡಿ ನನಗೆ ಕೊಡಿ ಅಯ್ಯೋಯ್ಯೋ 50 ಸಾವಿರಕ್ಕ ಕೊಡಲ್ಲ ಕೊಡ ಸರ್ ಫಾಲ್ಸ್ ಹೇಳೋದು ನನಗೆ ಇಷ್ಟ ಆಗಲ್ಲ ಇದಕ್ಕೆ ಕತೆಗೆ ಆರ್ಟಿಸ್ಟ್ಗಳಿಲ್ಲ ಯಾರೂ ಬಂದು ಮಾಡಲ್ಲ ನೀವು ಬಂದಿರೋ ದುಡ್ಡು ತಗೊಳ್ಳಿ ನಾನು ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಇವಾಗ ತಂದಿದ್ದೀನಿ ದುಡ್ಡು ತಗೊಂಡೋಗಿ ತಗೊಂಡು ಮಾಡಿಕೊಡಿ ಆಯಿತಾ ನಾನು ಇನ್ನೇನು ಕೇಳಲ್ಲ ನಿಮಗೆ ನಿಮಗೆ ಇಷ್ಟ ಆಯ್ತರೆ ಕೊಡಿ ಇಲ್ಲಂದ್ರೆ ನಾನು ಓಡ್ತೀನಿ ಅಂದ ಹೇ ಹಂಗೆಲ್ಲ ಕೂತ್ಕೋಪ್ಪ ಇನ್ನೊಂದು ರೇಟ್ ಹೇಳಪ್ಪ 1 ಲಕ್ಷ ಕೊಡಪ್ಪ ಹೋಗಲಿ ಅಂತ ಬಂದರು ಕಡೆಗೆ 60 ಸಾವಿರ ಸೆಟ್ಲ್ ಮಾಡಿ ಸರ್ 50 ಇದೆ 10 ಸಾವಿರ ಹೋಗಿ ಹೊಡ್ಕೊಂಬತ್ತೀನಿ ಕಾರ್ಡಲ್ಲಿ ಅಂದ ನೀವು ಅಗ್ರಿಮೆಂಟ್ ಮಾಡಿ ತಗೊಳ್ಳಿ 50 ಸಾವಿರ ಅಂತ ಕೊಟ್ಬಿಟ್ಟು 50 ಸಾವಿರ ಕೊಟ್ಬಿಟ್ಟು 10 ಸಾವಿರ ರೂಪಾಯಿ ನಾವು ಹೊಡ್ಕೊಂಬತ್ತೀನಿ ಬೇಗ ಅಗ್ರಿಮೆಂಟ್ ಮಾಡಿ ಸರ್ ಅಂದ 1 ಅವರ್ ನನಗೆ ಟೈಮ್ ಕೊಡಿ ಇವಾಗ 12:30 1:30 ಕೊಟ್ಬಿಡ್ತೀನಿ ಹೋಗಿ ಊಟ ಮಾಡಿಕೊಂಡು 10 ಸಾವಿರ ರೂಪಾಯಿ ನನ್ನ ಹತ್ರನೇ ಇತ್ತು 15 ಸಾವಿರ ಇತ್ತು ನನಗೆ ಗೊತ್ತು 60 ಸಾವಿರ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು 5 ಸಾವಿರ ಎಕ್ಸ್ಟ್ರಾ ಇಟ್ಕೊಂಡು ಹೋಗಿದ್ದೆ ಹೋದೆ 1:30 10 ಸಾವಿರ ಕೊಯ್ ಕೊಟ್ಬಿಟ್ಟೆ ರೆಡಿ ಆಯಿತು ನಾನು ಸಹ ಊಟಕ್ಕೆ ಹೋಗ್ಬೇಕಪ್ಪ ನಿಮಗೆ ಕಾಯ್ತಾ ಇದ್ದೆ ಸೈನ್ ಮಾಡಿ ಅವರು ಸೈನ್ ಮಾಡಿ ನಾನು ಸೈನ್ ಮಾಡಿಬಿಟ್ಟು 3:30 ತಿರುಗ 3:30 ಟ್ರೈನಿಂಗ್ ಹತ್ಬಿಟ್ಟೆ ನಾನು ಸಾಯಂಕಾಲ ಇಷ್ಟೊತ್ತಿಗೆ ಬಂದು 8:30 ಬೆಂಗಳೂರು ಬಂದು 2 ಬೆಗ್ ಹಾಕ್ಕೊಂಡು ಹೋಗ್ಬಿಟ್ಟು ಏನೋ ಕತೆ ಮುಗ್ದೋಯ್ತು ಅಷ್ಟೇ ಬಂದು ನಮ್ಮ ಗೋವಿಂದರಾಜ್ಗೆ ಇದು ಕೊಟ್ಟಿದ್ದೆ ನಮ್ಮ ಎಸ್ ಎ ಗೋವಿಂದರಾಜ್ ಆಫೀಸ್ ಕೊಟ್ಟಿದ್ದೆ ಕರೆದೆ ನೋಡಿ ಪಿಕ್ಚರ್ ಇದೆ ನೋಡಿ ಕೊಟ್ಟೆ ಓ ಸೂಪರ್ ಹಿಟ್ ಇದೆ ಗುರುವೇ MS ರಾಜಶೇಖರ್ ಕೊಟ್ಬಿಡಿ ಪಾಪ ಶೂಟಿಂಗ್ ಇಲ್ಲ ಬದಲಾಡ್ತಾ ಕೂತವ್ರೆ ತಪ್ಪೇನಿಲ್ಲ ಕರೀರಿ ಸರ್ ಅವ ಅಷ್ಟೊಳಗೆ ನಮಗೆ ಇದು ಮಾಡಿದ್ದು ಧರ್ಮಪತ್ನಿ ಡೈರೆಕ್ಟ್ರು MS ರಾಜಶೇಖರ್ ಕರೀರಿ ಸರ್ ಕರೆದು ಪಿಕ್ಚರ್ ನೋಡ್ಬಿಟ್ಟು ಎಕ್ಸ್ಟ್ರಾಡಿನರಿ ಗುರುವೆ ಕತೆ ಸೂಪರ್ ಡೂಪರ್ ಇಟ್ಟು ಯಾರನ್ನೇ ಬುಕ್ ಯಾರನ್ನ ಬುಕ್ ಮಾಡ್ಬೇಕು ಕೇಳು ಅವ್ರ ಆಫೀಸಲ್ಲೇ ಕೂತು ನಮ್ಮ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಲಿಸ್ಟ್ ಹಾಕಿದ್ರು ಯಾರ್ಯಾರನ್ನೂ ಹಾಕಿದ್ರು ನಂದೇ ಮಾತಾಡಿದೆ ಶಶಿಕುಮಾರ್ ಪ್ರೇಮ ಖುಷ್ಬು ರೋಲು ಇನ್ನೊಂದಿದೆ ಶಶಿಕುಮಾರ್ ಪ್ರೇಮ ಕರಿಬಸಯ್ಯ ಉಮಾಶ್ ಇನ್ನೊಂದಕ್ಕೆ ನಮ್ಮ ಲೀಲಾ ತಿಮ್ಮಗ ಹಾಂ ಅನುಪ್ರಭಕ್ ಇದು ನನ್ನ ಫಿಕ್ಸ್ ಅದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅನಂತ್ನಾಗು ಸುಹಾಸಿನಿ ಆರು ಇವಳು ಊರ್ವಶಿ ಉಮಾಶ್ ಏನೋ ಫಸ್ಟು ಸುಹಾಸಿನಿ ಇಲ್ಲ ಅಂದರೆ ಊರ್ವಶಿ ಸೇಮ್ ಮಾಡಿದ್ರು ಅಂದ ಇದು ನನ್ನ ಪಕ್ಕ ಫಿಕ್ಸ್ ಸರಿ ಪ್ರೇಮಂತ್ರ ಫೋನ್ ಮಾಡಿದ್ರು ಪ್ರೇಮಂತ ಹೋದ್ರು ಹೋದೆ 3 ಲಕ್ಷ ರೂಪಾಯಿ ನನಗೆ ಬೇಕೇ ಬೇಕು ಸರ್ ದುಡ್ಡು ಬಗ್ಗೆ ಅಲ್ಲಮ್ಮ ನೀನು ಫಸ್ಟು ಡೇಟ್ ಕೊಡು ಯಾಕಂದರೆ 1 ದಿವಸ ಇಲ್ಲ ಅಂದರೆ
ಒಂದು ದಿವಸ ಒಬ್ಬರಿಲ್ಲ ಶೂಟಿಂಗ್ ಇಲ್ಲ ಇದು ಗ್ಯಾಪ್ಗೆ ಇಟ್ಕೋಬೇಕು ಆ ಸಿನಿಮಾಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕಾಂಬಿನೇಷನ್ ಒಂದು ದಿವಸ ಇವರು ಬಿಟ್ಟು ಸೆಪರೇಟ್ ಶೂಟಿಂಗ್ ಶೂಟಿಂಗ್ ಇದೆ ಅಂದರೆ ದಟ್ ಈಸ್ ಸಾಂಗ್ ಒಂದು ದಿವಸ ಬಿಟ್ಟರೆ ಯಾವುದೂ ಇಲ್ಲ ಅವರಿಬ್ಬರು ಒಂದು ಡ್ಯೂಯೆಟ್ ಥರ ಒಂದು ಸಾಂಗ್ ಅದು ಬಿಟ್ಟರೆ ಬೇರೆ ಇನ್ನು ಎಲ್ಲ ದಿವಸ ಬೇಕೇ ಬೇಕು ಶೂಟಿಂಗ್ ಅದು ಬಿಟ್ಟರೆ ಬೇರೆ ಶೂಟಿಂಗ್ ಏನು ಮಾಡೋದು ಆಮೇಲೆ ಅವ್ರ ಹೀರೋಗಳದ್ದು ಒಂದು ಸಾಂಗ್ ಒಂಡೆ ಎರಡು ದಿವಸ ಬಿಟ್ಬಿಟ್ರೆ ಇನ್ನು ಅಷ್ಟು ದಿವಸನೂ ಎಲ್ಲರ ಕಾಂಬಿನೇಷನ್ ಬೇಕು ಸರಿ ಕೂತ್ಕೊಂಡು ಯೋಚನೆ ಮಾಡಿ ಸರ್ ಇವಾಗ ಹೇಳ್ತೀನಿ ಅವಾಗ ಹೇಳ್ತೀನಿ ಸರ್ ಕೇರಳಲ್ಲಿ ಅವಾಗ ಫುಲ್ ಬಿಸಿ ಆಯಮ್ಮ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಡೇಟ್ ತೊಗೊಂಡು ಇಲ್ಲಿ ಡೇಟ್ ತೊಗೊಂಡು ನಿಮ್ಗೆ ಹೋಗಿದ ತಕ್ಷಣ ಡೇಟ್ ಕೊಟ್ಬಿಡ್ತೀನಿ ಸರಿ ಪ್ರೇಮ ಪ್ರೇಮ ಹೋಗಿ ಹೇಳ್ತೀನಿ ಡೇಟ್ ಹೇಳಲಿಲ್ಲ ನಾನು ಚೆನ್ನೈಗೆ ಹೋದೆ ಸುಹಾಸಿನ ಹತ್ರ ಹೋಗ್ಬಿಟ್ಟು ಗೆಸ್ಟ್ ಕ್ಯಾರೆಟ್ ಇದೆ ಒಂದು ಮಾಡಿಕೊಡಿ ಅದು ಊರ್ವಶಿ ಮಾಡಿದ್ದಮ್ಮ ಅನಂತ್ ನಗ್ಪೆ ಫಸ್ಟ್ ಟೈಮ್ ಒಂದು ಕೇಕರಿಂಗ್ ಅವ್ರು ಹೀರೋಯಿನ್ ಕುಡ್ಕೊಡೋದ ಗೆಸ್ಟ್ ಹಾಕಿ ಹೋಗ್ಬಿಡ್ರಿಂಗ್ಲೇ ನಾನು ಬರ್ತೀವಿ ಅಂದ ತಕ್ಷಣ ಅವರು ಎಲ್ಲ ಕೇಳ್ಕೊಂಡಿರ್ತಾರೆ ನೀನು ಗಂಗಾಧರ್ ಪಂಡಿತರು ಫೋನ್ ಮಾಡಿದ್ರೆ ಹೇಗೆ ದೊಡ್ಡ ಪಂಡಿತರಮ್ಮ ಅಂತ ಹೇಳಿರ್ತಾರೆ ಇಲ್ಲಾಂದ್ರೆ ಅವರು ಅಷ್ಟು ಈಸಿಯಾಗಿ ನಮ್ಮ ಹತ್ರ ಅಪ್ರೋಚ್ ಮಾಡ ಅಲ್ಲ ಒಂದು ಕೆಲಸ ಮಾಡಿ ನಾನು ಪಿಕ್ಚರ್ ಸೂಪರ್ ಹಿಟ್ ಆಗಿದೆ ನಾನು ಖುಷ್ಬು ರೋಲೆ ಮಾಡ್ತೀನಿ ಹಾಂ ಅಲ್ಲಮ್ಮ ನಾನು ಖುಷ್ಬುಗೆ ನಾನು ಕೇಳ್ಬೋದಾಗಿತ್ತು ನಾನು ಯಾಕಂದರೆ ಅಂಜದ್ ಗಂಡು ಹೀರೋಯಿನು ಖುಷ್ಬು ಸ್ವಲ್ಪ ದಪ್ಪ ಆಗೋದಕ್ಕೆ ಬೇಡ ಶಶಿಕುಮಾರು ಸಣ್ಣ ಅಮ್ಮ ದಪ್ಪ ಅದು ಪೇರು ಸರೋಗಿಲ್ಲ ಅಂತ ನಾನು ಪ್ರೇಮ ಅಂತ ಹೇಳಿದ್ದು ಕಡೆಗೆ ನನಗೊಂದು ವಿಡಿಯೋ ತಂದುಕೊಟ್ಬಿಡಿ ನಾನು ಹೀರೋಯಿನ್ನಾಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ನಿಮ್ಮ ಕೇಳಿದೆ ಓಕೆ ನಾವು ಅಂದ್ಕೊಂಡಿದ್ದು ಹಂಗೆ ಸುಮ್ಮನೆ ಹೋಗಿರೋದು ನಾನು ಮೈಂಡಲ್ಲಿ ಇದ್ದಿದ್ದು ಸುಹಾಸಿನಿ ಅಂತಾನೆ ಹೋದೆ ವಿಡಿಯೋ ಕೊಟ್ಬಿಟ್ಟು ಬಂದೆ ಡಬ್ಬಿಂಗ್ ಮಾಡ್ತಿದ್ರು ಕೊಟ್ಬಿಟ್ಟು ಬಂದೆ ಅಮ್ಮ ನನ್ನ ಇದು ಫೋನ್ ನಂಬರು ನಿಮ್ಮ ಫೋನ್ ನಂಬರ್ ತೊಗೊಳಕ್ಕೆ ನನಗೆ ಕಷ್ಟ ಬಿಡಿ ಅದು ಸರಿ ತೊಗೊಂಡು ತುಂಬ ಸಂತೋಷಪಟ್ಟು ಮಾಡ್ತಾಯಿದ್ದೀನಿ ಹಂಗಾದ್ರೆ ನಿಮ್ಗೆ ಯಾವಾಗ ಡೇಟ್ ಬೇಕು ನಾಡ್ದು ಬಂದರು ಹೇಳಿ ಹಾಂ ಮಿಕ್ಕಿದೋರು ಡೇಟು ಅಮ್ಮ ನೀವು ಓರಿನೇ ಮಾಡಬೇಡಿ ನೀವು ಯಾವಾಗ ಬರ್ತೀರಾ ಅಂಥದ್ದು ಸಹ ನಾನು ಮುಹೂರ್ತ ಇಷ್ಟೇ ಬೇರೆ ಬಿಟ್ಟು ನಾನು ಏನಿಲ್ಲಮ್ಮ ನಾನು ಮಂಡೆ ಬಂದ್ಬಿಡ್ತೀನಿ ಯಾವತ್ತು ವೆಡ್ನೆಸ್ಡೇ ಮಾತಾಡ್ತಾ ಇರೋದು ಓಕೆ ಅಮ್ಮ ಬಟ್ ಒಂದು ಕಂಡೀಷನ್ ಅಮ್ಮ ಏನಮ್ಮ ಅಂದರೆ ನಿಮ್ಮದು ರೆಮಿಟೇಷನ್ ಹೇಳ್ಬಿಡಿ ಯಾಕಂದರೆ ನಾವು ಅಲ್ಲಿ ಇಷ್ಟಪಡೋಲ್ಲ ಯಾಕಂದರೆ ನಾಳೆ ಗಂಗಾಧರ್ ಹೆಂಗೆ ಮಾಡ್ದ ನೀವು ಹೇಳ್ಬಾರ್ದು ನನಗೂ ಮನಸ್ಸಿಗೆ ನೋವಾಗ್ಬಿಟ್ಟು ನಿಮಗೂ ನೋವಾಗ್ಬೋದು ನಾನು ಇಷ್ಟಪಟ್ಟಿದ್ದೀನಿ ನಿಮ್ಮ ಹತ್ರ ಅಲ್ಲೇ ಬಂದು ಇಸ್ಕೊತೀನಿ ದುಡ್ಡು ಬಗ್ಗೆ ಮಾತಾಡೋಂಗಿಲ್ಲ ಡ್ರೆಸ್ಸು ನನಗೆ ಡೈರೆಕ್ಟ್ ಕೈಲಿ ಮಾತಾಡಿಸಿ ನಾನು ಯಾಕಂದರೆ ಕಾಟನ್ನು ಸರಿ ನಾನು ಇಲ್ಲೇ ಹೊಲಸಿ ಎತ್ಕೊಂಬಂದ್ಬಿಡ್ತೀನಿ ಎಮರ್ಜೆನ್ಸಿಗೆ ಆಮೇಲೆ ಅಲ್ಲಿ ಹೊಲ್ಕೊಡ್ಲಿ ನಾನು ಒಂದು ಆರು ಏಳು ಸೆಟಪ್ ಮಾಡ್ತೀನಿ ಅಮ್ಮ ನಿಮ್ಮ ಯಾರು ನಿಮಗೆ ಹೊಲಿಸ್ತೀರ ಅವ್ರಿಗೆ ಹೇಳಿ ನಾನು ಅಕೌಂಟ್ಗೆ ದುಡ್ಡು ಹಾಕಿ ನಾನು ತೊಗೊಂಬರ್ತೀನಿ ಒಂದು ರೂಪಾಯಿ ದುಡ್ಡು ಅಡ್ವಾನ್ಸ್ ಇಲ್ಲ ಈ ಒಂದು ಡ್ರೆಸ್ಗೂ ದುಡ್ಡು ಇಸ್ಕೊಂಡಿಲ್ಲ ಅವರೇ ಖರ್ಚು ಮಾಡಿ ಫ್ಲೈಟ್ ಟಿಕೆಟ್ ನಾನು ಹಾಕ್ಕೊಂಡಿದ್ದೀನಿ ಎಲ್ಲ ಇಲ್ಲೇ ಕೊಡಿರಂತೆ ಹಾಕ್ಕೊಂಡು ಬಂದು ಕೂತ್ಕೊಂಡು 10 ಡೇಸ್ ಶೂಟಿಂಗ್ ಆಯಿತು ಮತ್ತು ನಿಮಗೆ ಎಷ್ಟು ನಾನು ಇಸ್ಕೊಂಡು ಹೋಗ್ತೀನಿ ನೀವು ವರಿ ಮಾಡಬೇಡಿ ನನಗೆ 1 ಲಕ್ಷ ರೂಪಾಯಿ ಬಾಂಡ್ ತಗೊಳ್ಳಿ ಮಿಕ್ಕಿದ್ದು ನಾನು ದುಡ್ಡು ಇಸ್ಕೊತೀನಿ ವರಿನೇ ಮಾಡಬೇಡಿ ನಮಗೆ ಗಾಬರಿ ಅಲ್ಲಿಂದ ಮ್ಯಾನೇಜರ್ ಫೋನ್ ಆರು ಅವ್ರು 6 ಲಕ್ಷ ಇಸ್ಕೊತಾರೆ 6.5 ಇಸ್ಕೊಂಡವ್ರೆ ನೀವೇನು ಕೊಟ್ಟಿಲ್ಲ ದುಡ್ಡು ಅವನು ನಮ್ಮ ಪ್ರಸಾದ್ ಬಾಬು ಕ್ಯಾಮ್ರಾಮೆನ್ನು ಏಮ್ಮ ತುಂಬ ಲಿಂಕು ಪಿಕ್ಚರ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ ತಮ್ಮ ತಮಿಳು ತೆಲುಗು ಎಲ್ಲ ಆಯ್ಪ ಕ್ಯಾಮ್ರಾಮೆನ್ನೇ ಸರಿ ಕ್ಯಾಮ್ರಾಮೆನ್ ಅಂದರೆ ಅವ್ರು ಹಿಂದೆಯೇ ಬರೋರು ಯಾವಾಗಲೂ ಅವರು ಕ್ಯಾಮ್ರಾ ಬಂದಿದ್ದೀರ ಆಯಮ್ಮ ಯಾರೋ ಸುಹಾಸಿ ಕಡೆಗೆ ಆಯಮ್ಮ ಅಮ್ಮ ನಿಮ್ಮ ಮ್ಯಾನೇಜರ್ ಫೋನು ಫೋನ್ ಬಂದ ತಕ್ಷಣ ನಾನು ಗಂಗಾಧರ್ ಕೇಳ್ತೀನಿ ಗಂಗಾಧರ್ ಹೇಳಿದ್ರೆ ಅವ್ರಿಗೆ ಹೇಳಿದ್ದೀನಿ ಅವ್ರು ಹೇಳಿದ್ರೆ ಇದು ಹೇಳ್ತೀನಿ ಹೇಳ್ತೀನಿ ಪ್ರಸಾದ್ ಸರ್ ನೀವು ಸುಮ್ಮನೆ ನಾವು ವಾಂಗಿಟ್ಕೊ ಸರಿ ಆಮೇಲೆ ಡೇ ಆ್ಯಂಡ್ ನೈಟ್ ಹೊಡಿತಾ ಇದ್ದೀರಾ 16 ದಿವಸ ಆಗೋಗ್ಬಿಟ್ಟಿದೆ ಶೂಟಿಂಗ್ ಡೇ ಆ್ಯಂಡ್ ನೈಟ್ ಹೊಡಿತೀರಿ ನಾಳೆ ಒಂದು ದಿವಸ ರೆಸ್ಟ್ ಕೊಡಿ ಒಂದು ದಿವಸ ರೆಸ್ಟ್ ಕೊಟ್ಟು ನನಗೆ 1 ಲಕ್ಷ ಕೊಡಿ ನಾನು ಶಾಪಿಂಗ್ ಮಾಡ್ಕೊಂಬರ್ತೀನಿ ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಲ್ಲಿವರೆಗೂ ಹೋಗಲ್ಲ ರೆಸ್ಟು ಬೇಕೇ ಬೇಕು ಕಂಟಿನ್ಯೂ ಶೆಡ್ಯೂಲ್ ಮಾಡ್ತಾಯಿದ್ದೀವಲ್ಲ ಅಂತ ಡೈರೆಕ್ಟ್ ಅಲ್ಲೇ ಇದ್ದರು ಕ್ಯಾಮ್ರಾಮನ್ ಇದ್ದರು ಏನಪ್ಪ ನಾಳೆ ಶೂಟಿಂಗು ಬ್ರೇಕ್ ಅಮ್ಮ ನಾಳೆ ತಪ್ಪಿದ್ರೆ ನಾಡ್ದು ಕುಂಬಳಕಾಯಿ ಅಯ್ಯೋ ಅಯ್ಯೋ ಕುಂಬಳಕಾಯಿ ಆದರೆ ಬೇಡ ಮುಗಿಸ್ಕೊಂಬಿಡಿ ನನಗೆ 4 ಲಕ್ಷ ಬಿಟ್ಟು ಫ್ಲೈಟ್ ಟಿಕೆಟ್ ಹಾಕ್ಕೊಡಿ ಸುಹಾಸನ ಓಕೆ ಅಮ್ಮ ನನಗೂ ಗೊತ್ತಿಲ್ಲ ಅಂದರೆ ಏನಂದರೆ ನಮಗೆ ಗೊತ್ತು ಬಟ್ 3-4 ಲಕ್ಷ ಆಗುತ್ತೆ ಇನ್ನೂ 4-5 ದಿವಸ ಆಗುತ್ತೆ ಅಂದ್ಕೊಂಡಿದ್ವಿ ನಾವು ಶೂಟಿಂಗ್ ಅವರು ಹೇಳಿದ್ರು ಅಮ್ಮ ಇನ್ನು ನೀ ನಾಳೆ ಒಂದು ದಿವಸ ಶ್ರಮ ನಾಡ್ದು ನಿಮಗೆ ಶ್ರಮ ಇಲ್ಲ ಏನು ಶ್ರಮ ಇಲ್ಲ ಸಾಯಂಕಾಲದಲ್ತು 2 ಅವರ್ 3 ಅವರ್ ಬಂದರೆ ಸಾಕು
ಬೆಳಗ್ಗೆ ಸ್ವಲ್ಪ ರೆಸ್ಟ್ ಕೊಡ್ತೀವಿ ನೀವು ಬೆಳಗ್ಗೆನೆ ಬರೋದೇನು ಬೇಕಾಗಿಲ್ಲ ಮೊದಲ ಊಟಕ್ಕೆ ಊಟ ಮುಗಿಸ್ಕೊಂಡು ಬನ್ನಿ ಇಲ್ಲ ಊಟಕ್ಕೆ ಇಲ್ಲೇ ಬನ್ನಿ ಓಕೆ ಡನ್ ನನಗೆ 4 ಸಾವಿರ ಬಿಟ್ಟು ಹಾಕೊಡಿ ಅಮ್ಮ ನಾಳೆ ನಿಮಗೆ ಅಂದೆ ನಾನು ಒಟ್ಟಿಗೆ ಇಸ್ಕೊಳ್ತೀನಿ ಲಾಸ್ಟ್ ಡೇ ಹೋಗಿ ಕೂತ್ಕೊಂಡೆ ಅಮ್ಮ ಏನಮ್ಮ ಅಂತೆ 1 ಲಕ್ಷ ರೂಪಾಯಿ ಹೇಳಿದ್ರಲ್ಲ ನಾನು ತೆಗೆದು ಮಡಗಿದ್ದೆ ಏನು ಅವರು ಯಾರ ಹೆಸರು ಹೇಳಿದ್ರಲ್ಲ ಹೆಸರು ತೆಗೆದು ಮಡಿ ತೊಳಿ ಅಮ್ಮ ಇನ್ನೆಷ್ಟು ಕೊಡು ಇನ್ನು 2 ಕೊಟ್ಟುಬಿಡಿ ಕ್ಯಾಶ್ ಒಂದೂವರೆ ಇದೆ ಬೆಳಿಗ್ಗೆ 50 ಕಳಿಸ್ಕೊಡ್ತೀನಿ ಇವೋ ನಾನು ಹೋಗೋ ದಿವಸ ಫ್ಲೈಟ್ಗೆ ಹೋಗೋ ದಿವಸ ಕೊಡಿ ಆಮೇಲೆ ಇದ್ರದ್ದು 10,000 ಕೊಡಿ ಫ್ಲೈಟ್ ಟಿಕೆಟ್ದು ಕೊಡಿ ತಮ್ಮ ಸಪ್ರೇಟಾಗಿದೆ ಅದು ಕವರ್ಲೇ ಹಾಕಿ ಮಡಗಿದ್ದೀರಿ ತೊಳಿ ಅಂತ ಆರ್ಟಿಸ್ಟ್ ಕೈ ಎತ್ತಿ ಮುಗಿಬೇಕು ಅಂತ ಆರ್ಟಿಸ್ಟ್ ಮಡಿಕೊಂಡ್ರೆ ಸಿನಿಮಾ ನಾವು ಮಾಡಬೇಕು ಅಂದರೆ ಅದಾದಮೇಲೆ ಎಲ್ಲರ ಮನೆ ದೋಸೆನ ಮಾಡಿದ್ವಿ ಒಂದು ಸಾಂಗು ಹೇಳಿದ ತಕ್ಷಣ ಬಂದು ಮಾಡಿಬಿಟ್ಟು ಅವರು ಮೊನ್ನೆ ರೀಸೆಂಟಾಗಿ ಸಚಿನ್ ತೆಂಡೂಲ್ಕರ್ ಅಲ್ಲ ಅಂತ ಒಂದು ಸಿನಿಮಾ ಮಾಡಿ ಹಾಂ ಎಂಥ ಪಿಕ್ಚರ್ 6 ಸಹ ಕ್ಲೈಮ್ಯಾಕ್ಸ್ ಮಾಡಿದ್ವಿ ಹುಡುಗರು ಮಡಿಕೊಂಡು ಪಿಕ್ಚರ್ ನೋಡಲಿಲ್ಲ ಅದು ಬೇರೆ ವಿಷಯ ಬಟ್ ಆ ಪಿಕ್ಚರಲ್ಲಿ ಆ ಅಮ್ಮ ಫುಲ್ ಪಿಕ್ಚರ್ ಬಂದು ಮಾಡಿಕೊಟ್ರು ಫುಲ್ ಪಿಕ್ಚರ್ ಮಾಡಿಕೊಂಡು ಸಂತೋಷ ಮಾಡಿ ಮಾಡಿ ನಮಗೆ ಭಾಳ ಖುಷಿ ಆಗ್ಬೋದು ಅದಾದಮೇಲೆ ಈಗ ಜಿಗ್ರಿ ದೋಸ್ತ್ ಮಾಡಿದ್ದೀನಿ ಈಗ ಪಿಕ್ಚರ್ ರಿಲೀಸ್ ಮಾಡಬೇಕು ಈಗೆಲ್ಲ ಆದಮೇಲೆ ರಿಲೀಸ್ ಮಾಡ್ತೀನಿ ನಮಗೆ ದಯವಿಟ್ಟು ಆ ಪಿಕ್ಚರ್ಗೆ ನಿಮ್ಮ ಚಾನಲ್ನಿಂದ ನಿಮ್ಮ ಯೂಟ್ಯೂಬಿಂದ ಏನಾಗುತ್ತೋ ಅದು ಮಾಡಿಕೊಡಿ ಹಾಂ ವಂದನೆಗಳು ಥ್ಯಾಂಕ್ ಯು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು